ನಾವು ಯಾವುದೇ ಕಾರಣಕ್ಕೂ ರಾಮ ಮಂದಿರ ಕಟ್ತಾ ಇದೀವಿ ಅಂತಂದ್ರೆ ಮುಸ್ಲಿಂ ವಿರೋಧಿ ಆಗಿರೋದಿಲ್ಲ. ಬರೇ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನಾಂಗದ ಜನಗಳು ಪ್ರತಿಯೊಬ್ಬರು ಎದುರು ನೋಡ್ತಾ ಇದ್ದಾರೆ ಈ ಹಿಸ್ಟಾರಿಕಲ್ ಡೇಸ್ಗೋಸ್ಕರ. ಖುಷಿ ಆಯಿತು, ಯಾಕಂದ್ರೆ ತುಂಬ ಫೈಟ್ಸ್ ನಡೆದಿದೆ, ಮತ್ತೆ 22nd ಓಪನ್ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ನಮ್ಗೂ ಕೂಡ ಹಿಂದೂ ಆಗಿ. ನಮ್ಮ ಹಿಂದೂ ತಲೆಮಾರುಗಳವರು ಈ ರಾಮ ಜನ್ಮಭೂಮಿಗಂತ ಸಾಕಷ್ಟು ಜೀವದಾನ ಮಾಡಿದ್ದಾರೆ, ಸಾಕಷ್ಟು ಕಷ್ಟಪಟ್ಟಿದ್ದಾರೆ. In the heart of Karnataka's Ramnagara district, amidst the melodious trill of birds of all hues, lies the sacred hill range of Ramadevara Betta, home to numerous small temples and the renowned pilgrimage spot of Sri Pattabhirama Temple. Legend has it that Sugriv, returning to Kishkindha after aiding Lord Ram in the battle against Ravan, installed idols of Lord Ram, Mata Sita, Lakshman and Hanuman here, marking victory over the demon Sukasur. ಮತ್ತೆ ದೇವಸ್ಥಾನ ದೇವರದ ಒಂದು ವಿಶೇಷ ಏನಂದ್ರೆ ಏಕಶಿಲಾ ಮೂರ್ತಿ. ರಾಮದೇವರು ಕೂತ್ಕೊಂಡಿದ್ದಾರೆ, ತೊಡೆಯ ಮೇಲೆ ಸೀತಾದೇವರನ್ನ ಕೂರಿಸ್ಕೊಂಡಿದ್ದಾರೆ, ಮತ್ತೆ ಬಲಭಾಗದಲ್ಲಿ ಲಕ್ಷ್ಮಣ ದೇವರು, ಕೆಳಗಡೆ ಪಾದದ ಹತ್ರ ಆಂಜನೇಯ ಸ್ವಾಮಿ. ಈ ನಾಲ್ಕು ವಿಗ್ರಹ ಒಂದೇ ಕಲ್ಲಿನಲ್ಲಿರೋದು ತುಂಬ ವಿಶೇಷ. ರಾಮದೇವರು ವನವಾಸಕ್ಕೆ ಹೋಗಿದ್ದ ಮುಂಚೆ 2-3 ವರ್ಷಗಳ ಕಾಲ ಇಲ್ಲಿದ್ದು ರಾಮ ಲಕ್ಷ್ಮಣ ಸೀತೆ ಇದ್ದು ಶಿವನ ಪೂಜೆ ಮಾಡಿ ಶಿವನ ಪ್ರತಿಷ್ಠೆ ಮಾಡಿ ಸೀತಾದೇವಿ ನೀರು ಕುಡಿಬೇಕು ಅಂತಾರೆ, ಬಾಣ ಬಿಟ್ಟು ಕೊಳ ನಿರ್ಮಿಸಿ ಇಲ್ಲಿಂದ ವನವಾಸಕ್ಕೆ ಹೋಗಿದ್ದು. Another tale is popular among the locals that during Lord Ram's exile, Sugriv wished to immortalize the moment of Lord Ram's grandeur as a king. However, the idol was set down during a battle with the demon Shukasur and couldn't be lifted again. An Akashwani, a celestial announcement, guided Sugriv to leave the idol there. Since then, this hill range became Ramdevara Betta and Lord Ram Pattabhirama. There is yet another instance of a divine incident taking place. Lord Ram, resting, was disturbed when the king of crows, Kakasur, attacked Ma Sita. To avoid waking Lord Ram, Ma Sita endured the pain and a drop of her blood fell on him. Enraged, Lord Ram created a sacred arrow from Darbha grass, which he used to subdue Kakasur. In a gesture of forgiveness, Kakasur sought Lord Ram's mercy, his eternal lesson being the loss of his left eye to the arrow. Today, devotees come from far and wide to climb these ancient steps, seeking solace, mercy, and connection with the divine. ಆ್ಯಕ್ಚುಲಿ ನೋಡಿದ್ರೆ ರಾಮ ಮಂದಿರ ಕಟ್ಟಬೇಕು ಅಂತಂದರೆ ಅದು ಅವನ ಅರಮನೆ ಆಗಿರ್ತ, ಅಲ್ಲಿ ಅವನು ಜನಿಸಿದಂಥ ಸ್ಥಳ ಆಗಿತ್ತು. ಅದನ್ನು ಬಿಳಿಸ್ಬಿಟ್ಟು ಬಾಬರ್ ಅಂತ ಬಂದುಬಿಟ್ಟು ಬಾಬರಿ ಮಸೀದಿಯನ್ನು ಕಟ್ತಾರೆ, ಅದು ಆ್ಯಕ್ಚುಲಿ ತಪ್ಪು. ರಾಮ ಸ್ಥಳದಲ್ಲಿನೇ ಉದ್ದೇಶಪೂರ್ವಕವಾಗಿ ಕಟ್ಟಿದ್ದು ಅವ್ರ ತಪ್ಪಾಗುತ್ತೆ. ಅದನ್ನು ಬಿಳಿಸ್ಬಿಟ್ಟು ನಾವು ಮತ್ತೆ ರಾಮ ಮಂದಿರನ ಕಟ್ಟೋದು ನಿಜವಾಗ ಅದು ನ್ಯಾಯಯುತವಾಗಿದ್ದು ತುಂಬ ನಾವು ಸಪೋರ್ಟ್ ಮಾಡ್ತೀವಿ, ತುಂಬ ಹೆಮ್ಮೆ ಪಡ್ತೀವಿ ಆ ವಿಷಯದಲ್ಲಿ. ಈಗ ಅಯೋಧ್ಯೆಯಲ್ಲಿ January 22 ರಾಮ ಮಂದಿರ ಓಪನ್ ಆಗ್ತಾ ಇದೆ. ಇದು ಬಂದುಬಿಟ್ಟು ಇಡೀ ದೇಶನೇ ಸಂಭ್ರಮಿಸ್ತಕ್ಕಂಥ ದಿನಾಚರಣೆ. ಓಕೆನಾ, ಇದು ನ್ಯಾಷನಲ್ ಫೆಸ್ಟಿವಲ್ ಅನ್ನೋದಕ್ಕಿಂತ ಇದು ಒಂದು ಇಡೀ ಪ್ರಪಂಚಕ್ಕೆ ಇದೊಂದು ಉದಾಹರಣೆ. ಮತ್ತು ಇಡೀ ಬರೇ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಮತ್ತು ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಜನಗಳು ಪ್ರತಿಯೊಬ್ಬರು ಎದುರು ನೋಡ್ತಾ ಇದ್ದಾರೆ ಈ ಹಿಸ್ಟಾರಿಕಲ್ ಡೇಸ್ಗೋಸ್ಕರ. ಇದು ಎಷ್ಟೋ ತಲೆಮಾರುಗಳು ಆಗಿದ್ದಾವೆ. ಇನ್ ದಿಸ್ ರಿಮೋಟ್ ಸ್ಲೈಸ್ ಆಫ್ ಹೆವೆನ್ ಆಸ್ ವೆಲ್, news of the impending Pran Pratishtha ceremony at Ayodhya has taken the local devotees by storm. All hearts make merry in anticipation of the return of their Lord. Should it be surprising that even today some of the fiercest Ram Bhakts hail from Hanuman's land? Muslim ummati Hindu ummati galategalagi tumba nadedu chanagiga kattidare. ಒಂದು ರೂಪಾಯಿನೂ ಗೌರ್ಮೆಂಟಿಂದ ಇಸ್ಕೊಳ್ತೆ, ಎಲ್ಲ ಫಂಡ್ಸಿಂದ ಹಾಕಿ ಕಟ್ತಿದ್ದಾರೆ, ಚೆನ್ನಾಗಿ ಅನ್ನಿಸ್ತಿದೆ. ಇದೆಲ್ಲ ಕೇಳಿ ಖುಷಿ ಆಯಿತು, ಯಾಕಂದರೆ ತುಂಬ ಫೈಟ್ಸ್ ನಡೆದಿದೆ, ಮತ್ತು 22nd ಓಪನ್ ಆಗ್ತಿದೆ ಅಂದರೆ ತುಂಬ ಖುಷಿ ನಮಗೂ ಕೂಡ ಹಿಂದೂ ಆಗಿ. ಆಮೇಲೆ ಫ್ಯಾಮಿಲಿ ಸಮೇತ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ನಾವೂ ರಾಮನ ಡಿವೋಟ್ ಮಾಡೋದು. ಅದೇ ದಿನ ಇಲ್ಲೂ ಸಹ ರಾಮದೇವರ ಎಲ್ಲ ಭಕ್ತಾದಿಗಳು ಮತ್ತು ನಮ್ಮ ಟ್ರಸ್ಟ್ನ ಪದಾಧಿಗಳ ಇಲ್ಲೂ ಸಹ ಒಂದು ಭಜನೆ ಕಾರ್ಯಕ್ರಮ, ರಾಮದೇವರಿಗೆ ವಿಶೇಷವಾದ ಒಂದು ಅಲಂಕಾರ, ಪೂಜೆ, ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ಸೇವೆ
ಎಲ್ಲ ಹಮ್ಮಿಕೊಂಡಿದ್ದಾರೆ. ಅದರಿಂದ ಎಲ್ಲರಿಗೂ ಸಂತೋಷನೇ, ನಮಗೂ ಸಹ ಅದು ಒಂದು ಸಂತೋಷವಾದ ಒಂದು ವಿಚಾರನೇ. ಇನ್ ದಿ ಎಂಬ್ರೇಸ್ ಆಫ್ ದೀಸ್ ಸೆಕ್ರೆಡ್ ಹಿಲ್ಸ್ ವೇರ್ ಟೈಮ್ ಅಂಡ್ ಸ್ಪೇಸ್ ಆರ್ ಬಟ್ ಥ್ರೆಡ್ಸ್ ಥ್ರೂ ವಿಚ್ ಪ್ರಭು ವೀವ್ಸ್ ಹಿಸ್ ಇನ್ಕಾಂಪ್ರಿಹೆನ್ಸಿಬಲ್ ಲೀಲಾ, ದಿ ಶ್ರೀ ಪಟ್ಟಭಿರಾಮ ಟೆಂಪಲ್ ಸ್ಟ್ಯಾಂಡ್ಸ್ ಟಾಲ್, ಹೋಮ್ ಟು ದ ಲಾರ್ಡ್ ಅಂಡ್ ಹಿಸ್ ಡೆವಟೀಸ್, ಸ್ಟೋರಿ ಟೆಲ್ಲರ್ಸ್ ಅಂಡ್ ದೇರ್ ಸ್ಟೋರೀಸ್.